ಇದು ಕನ್ನಡ ಟಿವಿಯ ಸುದ್ದಿಸಾರ. ನಾನು ಕಾವ್ಯ ಹೆಗಡೆ. ಕನ್ನಡ ನಾಡಿನ ಮೂಲೆ ಮೂಲೆಯ ಸುದ್ದಿಗಳನ್ನ ನಿಮಗೆ ಮುಟ್ಟಿಸುವ ವಿಶೇಷ ವಾರ್ತಾ ಪ್ರಸಾರ ನಿಮಗಾಗಿ. ಇದೀಗ ಸುದ್ದಿಗಳ ವಿವರಗಳು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ದಂಡಿಯಲ್ಲಿ ಬರುವ ವೀರಾಪುರ ಹಾಗೂ ಅಮರಾಪುರ ಗ್ರಾಮಗಳಿಗೆ ಕಳೆದ 4 ದಶಕಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇಲ್ಲಿನ ಗ್ರಾಮಸ್ಥರಿಗೆ ಸೂಕ್ತ ಪ್ರಾತಿನಿಧ್ಯ ಪ್ರಾಶಕ್ತ್ಯ ದೊರಕದೇ ಇರುವುದಕ್ಕೆ ಬೇಸತ್ತು ಈ ಬಾರಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ವೀರಾಪುರ ಗ್ರಾಮದ ಯುವ ರೈತ ಬಸವರಾಜು ಮೃತ್ಯುಂಜಯ ಸಿಂಗರಗಾವಿ ಅವರನ್ನ ನಿಲ್ಲಿಸಿದ್ದೇವೆ ಎಂದು ರೈತಪರ ಹೋರಾಟಗಾರ ಬಸವರಾಜ್ ಪಾಟೀಲ್ ಅವರು ತಿಳಿಸಿದ್ದಾರೆ. ನಮಗೆ ಸೋಲು ಗೆಲುವು ಮುಖ್ಯವಲ್ಲ, ನಮ್ಮ ಎರಡು ಗ್ರಾಮಗಳ ಸಮಸ್ತ ಯುವ ಸಮೂಹಕ್ಕೆ ಸ್ವಾಭಿಮಾನ ಸೂಕ್ತ ಪ್ರಾತಿನಿಧ್ಯ ಮುಖ್ಯ. ಆದ್ದರಿಂದ ನಾವು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗುವುದಿಲ್ಲ ಎಂದು ನುಡಿದಿದ್ದಾರೆ. ಎಲ್ಲಾ ರೈತ ಬಾಂಧವರ ಪರವಾಗಿ ಆ ವ್ಯಕ್ತಿಯ ಪರವಾಗಿ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ. ಮತ್ತೊಮ್ಮೆ ಹೇಳ್ತೀನಿ, ನಾವು ಯಾವುದೇ ರೀತಿ ದಯವಿಟ್ಟು ಯಾರು ಪ್ರಮುಖರು ಫೋನ್ ಮಾಡ್ಕೋಬಿಡಿ, ದಯವಿಟ್ಟು ಯಾರು ಸಂಪರ್ಕ ಮಾಡ್ಕೋಬಿಡಿ. ನಮ್ದು ಒಂದೇ ಉದ್ದೇಶ, ನಮ್ಮ ವೀರಾಪುರ ಅಮರಾಪುರಗಳು ಒಳ್ಳೇದಾಗಬೇಕು. ಹಾಗಾಗಿ ಸ್ವತಂತ್ರ ಅಭ್ಯರ್ಥಿ ನಿಲ್ಲಿಸಿದೀವಿ. ನಾವು ಸೋತ್ರು ಗೆಲ್ತರು ಇದಕ್ಕಿದಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ನಮ್ಮ ವೀರಪ್ರಾಮರಪ್ಪದವರು ಏನು ಮಾಡೋದಕ್ಕೂ ಸೈ ಅಂತಕ್ಕಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಯಾರೂ ಸಹ ನಮಗೆ ಕಾಲ್ ಮಾಡ್ಕೋಬಿಡಿ. ನಾವು ಯಾವುದು ಅಮಿಷಕ್ಕೂ ಆಕಾಂಕ್ಷೆಗೂ ಬಲಿಯಾಗೋದಿಲ್ಲ. ನಮ್ಮ ಉದ್ದೇಶ ನಮ್ಮ ಸ್ವತಂತ್ರ ಅಭ್ಯರ್ಥಿನ ನಿಲ್ಲಿಸಿದ್ದೀವಿ, ಅದನ್ನು ಸ್ಪರ್ಧೆ ಮಾಡಿಸಿದ್ದೀವಿ ಅಂತಕ್ಕಂಥದ್ದು ಅಷ್ಟೇ ಉದ್ದೇಶ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ಮನೆಯಲ್ಲಿಯೇ ಅಣಬೆಯನ್ನ ಬೆಳೆದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಸಿದ್ದಾಪುರ ಎಂಬ ಪುಟ್ಟ ಗ್ರಾಮದ ನಿವಾಸಿ ಮಲ್ಲಿಕಾರ್ಜುನ್ ಹನುಮಂತಪ್ಪ ಕಚೇವಿ ಇವರು 20 ವರ್ಷಗಳಿಂದ ಇತರೆ ಸಾವಯವ ಮಿಶ್ರಿತ ಬೆಳೆಯನ್ನ ಬೆಳೆದು ಬೇಸತ್ತು ಹೊಲವಿಲ್ಲದೆ ಮನೆಯಲ್ಲಿಯೇ ಅಣಬೆ ಬೆಳೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಇದನ್ನು ತಿಳಿದ ಸಾವಯವ ಕೃಷಿ ತಜ್ಞ ಡಾಕ್ಟರ್ ಜಿಎಸ್ ಕುಲಕರ್ಣಿ ರೈತನ ಮನೆಗೆ ಭೇಟಿ ನೀಡಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿ ಅಣಬೆ ತಳಿಗಳ ಬಗ್ಗೆ, ಇದನ್ನ ಬೆಳೆಯುವ ಬಗ್ಗೆ, ಅದರ ವಿಶೇಷತೆಯ ಬಗ್ಗೆ ವಿವರವನ್ನ ನೀಡಿದ್ದಾರೆ. ರಾಜ್ಯದ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಸಿದ್ದಾಪುರ. ಆ ಸಿದ್ದಾಪುರ ಗ್ರಾಮದ ಯುವ ಪ್ರಗತಿಪರ ರೈತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಹನುಮಂತಪ್ಪ ಕಚ್ಚಿಯವರು ಈ ಪ್ರಸ್ತುತ ಸಂದರ್ಭದಲ್ಲಿ ಅಣಬೆ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆದಿದ್ದಾರೆ. ಆತ್ಮೀಯ ರೈತ ಬಾಂಧವರೇ, ಇಂದು ಈ ಒಂದು ಅಣಬೆ ಬೆಳೆದ ಒಂದು ವಿಶೇಷತೆಯನ್ನು ನಾವು ಇವಾಗ ತಿಳ್ಕೊಬೋದು. ಅಣಬೆಯಲ್ಲಿ ಪ್ರಮುಖವಾಗಿ ಇವತ್ತು ಮೂರು ಥರ ಇರ್ತಕ್ಕಂಥ ಒಂದು ವಿಧಗಳನ್ನು ನಾವು ನೋಡ್ಬೋದು. ಒಂದು ಐಸ್ಟಾರ್ ಮಶ್ರೂಮ್ ಅಂದರೆ ಚಿಪ್ಪಣಿವೆ. ಎರಡನೇದಾಗಿ ಬಟನ್ ಮಶ್ರೂಮ್ ಅಂದರೆ ಬಿಳಿ ಗುಂಡೆ ಅಣಬೆ. ಮೂರನೇದಾಗಿ ಪ್ಯಾಡಿಗ್ರಾಸ್ ಭತ್ತದ ಹುಲ್ಲಿನ ಅಣಬೆ ಅಂತೇಳಿ ಮೂರು ಪ್ರಕಾರ. ಅದರಲ್ಲಿ ವಿಶೇಷವಾಗಿ ಚಿಪ್ಪಣಿವೆ ತುಂಬ ರುಚಿಕರವಾಗಿರ್ತಕ್ಕಂಥ, ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಅತ್ಯುತ್ತಮ ಅಣಬೆ. ಅದೇ ಚಿಪ್ಪಣಿವೆಯನ್ನು ಇವರು ಬೆಳೆದು ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು
ಯಾವುದಾದರೂ ಒಬ್ಬ ರೈತ ರಾಸಾಯನಿಕ ರಹಿತವಾಗಿರ್ತಕ್ಕಂಥ ಮತ್ತು ಭೂಮಿ ಇಲ್ಲದೇ ಕೃಷಿ ತ್ಯಾಜ್ಯ ವಸ್ತುಗಳಿಂದ ಸಾವಯವ ಕೃಷಿಯ ಪದ್ಧತಿಯಲ್ಲಿ ಯಶಸ್ವಿಯಾದರೂ ಬೆಳೆಯನ್ನು ಬೆಳೆಯಬೇಕಂದ್ರೆ ಅದು ಏಕೈಕ ಬೆಳೆ ಅಣಬೆ ಮಾತ್ರ. ಯಾಕಂದರೆ ಈ ಅಣಬೆಯಿಂದ ಸುಮಾರು ಏನಿವತ್ತು ಮನುಷ್ಯನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಂ, ರಂಜಕ, ಪೊಟ್ಯಾಸ್ ಮತ್ತು ಜಿಂಕ್ನಂತಹ ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿ ದೊರೆಯೋದ್ರಿಂದ ಮತ್ತು ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್ನಂಥ ಅಪಾಯಕಾರಿ ರೋಗಗಳಿಗೂ ಕೂಡ ಇದು ರಾಮಬಾಣ ಇದ್ದಂತೆ. ಅಷ್ಟೇ ಅಲ್ಲ, ಇವತ್ತು ವಿಶ್ವದಾದ್ಯಂತ ಈ ಸಂದರ್ಭದಲ್ಲಿ ಮಹಾಮಾರಿ ಕಿಲ್ಲರ್ ಕೊರೋನಾದಿಂದ ಸುಮಾರು ಅನೇಕ ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಾಯ್ತಾ ಇದ್ದಾರೆ, ದೇಶದಲ್ಲಿ ಸಾಯ್ತಾ ಇದ್ದಾರೆ, ವಿಶ್ವದಲ್ಲಿ ಸಾಯ್ತಾ ಇದ್ದಾರೆ. ಅಂಥ ಒಂದು ಈ ಕೊರೋನಾ ಬರಲಿಕ್ಕೆ ವೈದ್ಯರ ಪ್ರಕಾರ, ವಿಜ್ಞಾನಿಗಳ ಪ್ರಕಾರ ದೇಹದಲ್ಲಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿನ ಶಕ್ತಿ ಇರದೇ ಇರೋದ್ರಿಂದ ಈ ರೋಗ ಹೆಚ್ಚು ಇದರಿಂದ ತುತ್ತಾಗ್ತಾ ಇದ್ದಾರೆ. ಅಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುವಂಥ ಶಕ್ತಿ ಇವತ್ತು ಈ ಅಣಬೆ ಬೆಳೆಯಲ್ಲಿ ಖಂಡಿತವಾಗಲೂ ಇದೆ. ಹಾಗಾಗಿ ಈ ಒಂದು ಅಷ್ಟೇ ಮಾತ್ರ ಅಲ್ಲ, ದೇಹದಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಿಕ ಅಂಶವನ್ನು, ವಿಷಪೂರಿತ ರಾಸಾಯನಿಕ ಅಂಶವನ್ನು ಹೊರಹಾಕುವಂಥ ಒಂದು ಶಕ್ತಿ ಕೂಡ ಈ ಒಂದು ಅಣಬೆಯಲ್ಲಿದೆ. ಹಾಗಾಗಿ ಈ ಒಂದು ಅಣಬೆಯನ್ನು ಇಂಥ ಪ್ರಸ್ತುತ ಸಂದರ್ಭದಲ್ಲಿ ಇದರ ಮಹತ್ವವನ್ನು ಈಗ ಏನು ಬೆಳೆದು ಯಶಸ್ವಿಯಾಗಿದ್ದಾರೆ ಮಲ್ಲಿಕಾರ್ಜುನ ಅವರು ರೈತ ನಮ್ಮ ಜೊತೆಗಿದ್ದಾರೆ, ಅವರ ಒಂದು ಅಭಿಪ್ರಾಯವನ್ನು ನಾವೀಗ ಕೇಳೋಣ. ನಮಸ್ಕಾರ. ತಾವು ಅಣಬೆಯನ್ನ ಈಗ ಪ್ರಥಮವಾಗಿ ಬೆಳೆದಿದ್ದ ಅಥವಾ ಮೊದಲು ಬೆಳೀತಾ ಇದ್ರಿ? ಇಲ್ಲ ಸರ್, ಮೊದ್ಲು ಬೆಳಿಬೇಕಂತ ನಾವು ಮಾಡ್ಕೊಂಡಿದ್ದೀವಿ. ಆದ್ರೆ ಮಾರ್ಕೆಟಿಂದು ಸಮಸ್ಯೆ ನಮಗೆ ಭಾಳ ಐತಿ ಅನ್ನೋ ಸಲುವಾಗಿ ನಾವು ಬಿಟ್ಟಿದ್ದೀವಿ ಸರ್. ಅಷ್ಟು ಬಂದು ನಾವು ಏನಾರು ಬೆಳೆದ್ರು ಈಗ ನಾವು ಕೀಟನಾಶಕ ಎಣ್ಣೆ ಹಾಗೂ ಕೀಟನಾಶಕ ಎಣ್ಣೆ ಅದು ಗೊಬ್ಬರ ಹಾಕಿ ನಾವು ಬೆಳೆದ್ರಿಂದ ನಮಗೆ ಏನಾರು ಲಾಭ ಅನ್ನೋದು ಭೂಮಿಯಲ್ಲಿ ಬರ್ತಾ ಇಲ್ಲ. ಬೆಳೆಕ್ಕಿಂತ ಮೊದಲು ಬೇರೆ ಏನು ಬೆಳೀತಾ ಇದ್ರಿ? ನಾವು ಗೊಂಜಾಳ ಸರ ಹತ್ತಿರಿ, ಇವನ್ನೆಲ್ಲ ಕಾಯಿಪಲ್ಲೆ ಬೆಳಿತಿದ್ದೀರಿ. ಎಲ್ಲ ಕೀಟನಾಶಕ ಎಣ್ಣೆ ಗೊಬ್ಬರ ಹಾಕಿ ಹಾಕಿ ನಮಗೆ ಭಾಳ ಲಾಸ ಕಂತು ಬಿಡ್ತಾರೆ. ಅದಕ್ಕೆ ನಾವು ಏನು ಮಾಡಿ ರೈತರಿಗೆ ಏನು ಮಾಡಿದ್ರೆ ಉಳಿತೈತಿ ಅನ್ನೋದು ನಮಗೆ ಅನುಭವ ಬೇಕಾಗಿತ್ತು ರೀ ಸರ. ಇದೊಂದು ಖರ್ಚಿಲ್ಲದ್ದು ಅಣಬೆ ಅನ್ನೋದು ನಮಗೆ ತಿಳಿದು ಬಂತು ರೀ ಸರ. ಅದ್ರ ಬಗ್ಗೆ ನಾವು ಅಣಬೆಯಿಂದ ಏನೇನು ಉಪಯೋಗ ಐತಿ ಅನ್ನೋದು ಭಾಳ ತಿಳ್ಕೊಂಡಿರಿ ಸರ. ಅದರಿಂದ ಮನುಷ್ಯನಿಗೆ ಎಷ್ಟು ಹೆಲ್ತಿಗೆ ಒಳ್ಳೆಯದು, ಒಳ್ಳೆಯದು ಬಿ ಪಿ, ಕ್ಯಾನ್ಸರು, ಶುಗರು, ಹಾರ್ಟ್ ಇವೆಲ್ಲ ಅಷ್ಟು ಹೆಣ್ಮಕ್ಳದು ಏನೋ ಸಮಸ್ಯೆ ಇದ್ರೆ ಅದು ಪ್ರಾಬ್ಲಮ್ ಭಾಳ ಸಾಲವ್ ಆಗೋದ್ರಿಂದ ಇದ್ರ ಬಗ್ಗೆ ನಮ್ಮ ಭಾರತ ದೇಶದಾಗ ಯಾರಿಗೆ ಅಷ್ಟೊಂದು ಗೊತ್ತಿಲ್ಲ ರೀ ಸರ್. ಅಣಬೆ ಬಗ್ಗೆ ಏನು ಆಕೈತಿ ಅನ್ನೋದು, ಹಂಗೆ ಅಣಬೆ ಅನ್ನೋದು ಅಷ್ಟಾಗಿ ಗೊತ್ತಿರಿ ಅವರಿಗೆ. ಅದರಿಂದ ಏನೇನು ಅನ್ನೋದು ಅದ್ರ ರುಚಿ, ಅದರ ರುಚಿ ಒಳ್ಳೆಯದ್ದು ಅಷ್ಟು. ಅದರಿಂದ ಏನೇನು ಮನುಷ್ಯನಿಗೆ ಒಳ್ಳೇದೈತಿ ಅನ್ನೋದು ಇವತ್ತಿಗೆ ಯಾರಿಗೆ ಗೊತ್ತಿಲ್ಲ ರೀ. ಏ ಅಣಬೆ ಉಣ್ಬೇಕು, ಅಣಬೆ ಉಣ್ಬೇಕು ಅನ್ನೋದು ಅಷ್ಟಾಗಿ ಗೊತ್ತಿರಿ. ಆದರೆ ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದು ಯಾರಿಗೆ ಗೊತ್ತಿಲ್ಲ ರೀ. ಆದರೆ ಇಷ್ಟೆಲ್ಲ ಸಮಸ್ಯೆ ಬಗೆಹರಿತಾವೆ ರೀ ಅಣಬೆಯಿಂದ. ಅಣಬೆ ನಾವು ಹಂಗಾಗಿ ಪ್ರಮುಖವಾಗಿ ಬೆಳೆದಿವಿ. ನಮಗೆ ಖರ್ಚೇನು ಭಾಳ ಇಲ್ಲ ಸರ್. ಇದು ಅಷ್ಟು ಬಳಕ ನಾವೇನು ಕೀಟನಾಶಕ ಎಣ್ಣೆ ಹೊಡಿಬೇಕಾಗಿಲ್ಲ, ಗೊಬ್ಬರ ಹಾಕ್ಬೇಕಾಗಿಲ್ಲ, ಏನಿಲ್ಲ. ವೇಸ್ಟ್ ಅನ್ನೋದು ಏನಿರುತ್ತೆ, ಒಂದು ಪೇಪರ್ ಆಗಲಿ, ಒಂದು ಹುಲ್ಲಾಗಲಿ, ಒಂದು ಕಟ್ಟಿಗೆ ಆಗಲಿ, ಏನೇ ಇದ್ರೂ ವೇಸ್ಟ್ ಅನ್ನೋದು ಒಟ್ಟು ತಗೊಂಡು ನಾವು ಮಾಡಿದಾಗ 20 ದಿನಕ್ಕೆ ಫಸಲು ಬಂದ್ಬಿಡುತ್ತೆ ಸರ್. ನಮಗೆ ಒಟ್ಟು ನೀವು ಬೀಜ ಹಾಕಿದಂಗೆ ಎಷ್ಟು ದಿನಗಳಿದೆ ಸರ್? ಬೀಜ ಹಾಕಿ 20 ದಿನಕ್ಕೆ ಅದು 20 ದಿನ ಕದ್ದು ಕೊಣೆಗಾಡ್ಬೇಕ್ರಿ ಸರ್. ಫುಲ್ ಕೌಳ ಇರ್ಬೇಕ್ರಿ. ಅದು ಕೌಳ ಅಂದ್ರೆ ಸರ್ ಹಂಗಾಗಿ ಎಲ್ಲ ಟೆಂಪ್ರೇಚರ್ ಬೇಕ್ರಿ ಸರ್. ಅದಕ್ಕೆ ಟೆಂಪ್ರೇಚರ್ 23 ನಡಿ 28 ಮೇಲೆ ಅಷ್ಟೇ ಇರ್ಬೇಕ್ರಿ ಟೆಂಪ್ರೇಚರ್. ಅತಿ ಹೀಟ್ ಆಗಲ್ಲ, ಅತಿ ಕೋಲ್ಡ್ ಆಗಲ್ಲ ರೀ. ಅದಕ್ಕೆ ಆ ಟೆಂಪ್ರೇಚರ್ ನಾವು ನೋಡ್ಕೊಂಡ ಮೆಜರ್ಮೆಂಟ್ ಕತ್ಲು ಕೊಣೆಗೆ 20 ದಿನ ಇಟ್ಟು 20 ದಿನ ಆದ್ರಿಂದ ನಾವು ಬೆಳಗ್ಗೆ ತಾನೇ ಇರ್ಬೇಕು ರೀ. ಈ ಬೆಳಗ್ಗೆ ತಂದಿಟ್ಟು 3 ದಿನಕ್ಕೆ ಸಣ್ಣಕ್ಕೆ ಮೆಳಕ್ಕೆ ಬರುತ್ತೆ. ಮೆಳಕ್ಕೆ ಬಂದು 3 ದಿನಕ್ಕೆ ಕಟಾವಿಗೆ ಬರುತ್ತೆ ಸರ್. ಕಟಾವಾಗಿ ಮತ್ತೆ 5 ದಿನ 6 ದಿನಕ್ಕೆ ಮತ್ತೊಮ್ಮೆ ಬರುತ್ತೆ ಸರ್. ಅದರೊಳಗೆ ರಿಟರ್ನ್ ಒಟ್ಟು ಬೀಜ ಬಿತ್ತಾಗಿಂದ ಹೇಳೋದು 40-45 ದಿನಕ್ಕೆ ಫುಲ್ ಅವಧಿ ಇದ್ರಿ ಸರ್. ಅದರಿಂದ ಅಲ್ಲಿಗೆ ಮುಗಿದೈತಿ. ಈಗ ಚೆನ್ನಾಗಿ ಬೆಳೆದಿರಿ, ನಿಮಗೆ ಮಾರುಕಟ್ಟೆದ್ದು ಹೆಂಗಂತೆ, ಹೆಂಗೆ ಇದನ್ನ ಎಲ್ಲಿ ಮಾರಾಟ ಮಾಡಿದ್ರಿ, ಹೆಂಗೆ ಅದ ರೀ ಸರ್? ನಮಗೆ ಮಾರುಕಟ್ಟೆ ಮಾಡಿದ್ವಿ ಎಲ್ಲ, ಆದರೆ ನಮಗೆ ಅದ ಸಮಸ್ಯೆ ಭಾಳ ಐತ್ರಿ ಸರ್. ನಾವು ಒಂದು 20 ವರ್ಷದ ಹಿಂದಿಂದ ನಮ್ಮ ಕುಲಕರ್ಣಿ ಸರ್ ಅಂದ್ರೆ ಭಾಳ ನಾವು ಅತಿ ಆತ್ಮೀಯರು ರೀ. ಒಂಥರ ಅಣ್ಣ ತಮ್ಮಗಳು ಇದ್ದಂಗೆ ರೀ. ನಾವು ಭಾಳ ಅಂದ್ರೆ ಭಾಳ ಆತ್ಮೀಯರು. ಅಣ್ಣ ತಮ್ಮಗಳು ಇದ್ದಂಗೆ ನಾವು ಮತ್ತೆ ಬೇರೆ ಅಣ್ಣನಲ್ಲ. ಅವ್ರು ಬಂದು ಒಂದು ದಿವಸ ಹಂಗೆ ಸ್ವಾಭಾವಿಕ ಮಾತಾಡಿಕಂತ ಕೂತಂದಿರಿ, ನೋಡಿದ್ರು, ನೋಡಿ ಇದೇನಂತ ಕೇಳಿದ್ರಿ, ಈ ಟೈಪ್ ಅನ್ನತ್ತೇನ. ಅವರಿಂದ ನಮಗೆ ಮಾರ್ಕೆಟ್ ಆಗಿದ್ರಿ ಸರ್. ಯಾಕಂದ್ರೆ ಅವರು ಭಾಳ ಕಡೆಗೆ ಹೆಲ್ಪ್ ಮಾಡಿದ್ರು ನಮಗೆ. ನಾವು ಇವತ್ತಿನ ಮಾರ್ಕೆಟ್ ಮಾಡ್ಬೇಕಂದ್ರೆ ಕಷ್ಟ ಇತ್ತು ಅದನ್ನ. ಯಾಕಂದ್ರೆ ಅವ್ರ ಪರಿಚಯದವರಿಗೆಲ್ಲ ಹೇಳಿ ಅವ್ರ ಬಗ್ಗೆ ಅವ್ರು ತಿಳಿಸಿ ಇವತ್ತು ನಮಗೆ ಮಾರ್ಕೆಟ್ ಆಗೈತ್ರಿ, ಮಾಡಿಕೊಟ್ಟಾರ ಅವ್ರು ಕುಲಕರ್ಣಿ ಸರ್ ಅಂತಂದು. ಇವತ್ತು ನಮಗೆ ಕೊಡಕ್ಕೆ ಆಗ್ತಾ ಇರಲಿಲ್ಲ, ಸಪ್ಲೈ ಮಾಡಿ ನೇರವಾಗಿ ನೀವು ಗ್ರಾಹಕರಿಗೆ ಕೊಟ್ಟರು? ನೇರವಾಗಿ ಗ್ರಾಹಕರಿಗೆ ಕೊಟ್ಟರು. ನಾವು ಯಾವ ಕಡೆ ಕೊಟ್ಟಿದ್ದೀರಿ ರೊಟ್ಟಿ? ನಾವು ಬ್ಯಾಡಗಿ, ಹಾವೇರಿ ಅಲ್ಲಿ ಕೊಟ್ಟರು ಸರ್. ಎಲ್ಲ ಜನ ಈಗ ಚೆನ್ನಾಗೈತೆಪ್ಪ ಇದ್ರ ಬೈನಿಗೆ ನಮಗೆ ಬೇಕು ಬೇಕು ಅಂತ ಕೇಳ್ತಾರೆ. ಒಳ್ಳೆ ಅಭಿಪ್ರಾಯ ಬಂದ್ರೆ? ಹೌದ್ರಿ, ಒಳ್ಳೆ ಅಭಿಪ್ರಾಯ ರೀ.
ನಮಗೀಗ ನೋಡ್ರಿ ನಾವು ಹೋಗತ್ತೆ ಇಲ್ಲ ಅಂತ ಸ್ವಲ್ಪ ಮಾಡಿದ್ವಿ ರೀ ಮೊದಲಿಗೆ ಒಂದು 10 ಕೆಜಿ ಬೀಸಿದ್ದು ಆ ಬಳಿಕ ಒಂದು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ರಿ. ಈಗ ನಮ್ಮದು ಮಾಲ್ ಅಲ್ರಿ, ಅದು ರೆಗ್ಯುಲರ್ ಡೈಲಿ ಫೋನ್ ಮಾಡ್ತಾರೆ ನಮಗೆ ಬೇಕ್ರಿ ಬೇಕ್ರಿ ಅಂದ. ಅದಕ್ಕೆ ಯಾರ ಇದ್ರು ಒಂದು ಎಕರೆ ಜಮೀನೇ ಬೇಕು ಅನ್ನೋಂಗಿಲ್ಲ, ಏನಿಲ್ಲ, ಖಾಲಿ ಇದ್ದಂಥ ವೈಯಕ್ತಿಕ ಆದರೂ ತಮ್ಮ ಮನೆಯಲ್ಲೇ ಮನೆ ಮಡ್ಕೋಬೋದು. ಏನು ದೊಡ್ಡ ಜಾಗ ಬೇಕಾಗಿಲ್ಲ, ಏನಿಲ್ಲ, ಹೊಲ ಬೇಕು, ಮನೆ ಬೇಕು, ನೀರು ಬೇಕು, ಗೊಬ್ಬರ ಬೇಕು ಅನ್ನೋಂಗಿಲ್ಲ. ಒಬ್ಬ ಮನುಷ್ಯ ವಧು ಅದನ್ನಾದ್ರೂ ಮನೆ ಒಳಗೆ ಮಡ್ಕೊಂಡು ಜೀವನ ಮಾಡ್ಬೋದು ರೀ. ಈಗ ಟೋಟಲಿ ನೀವು ಎಷ್ಟು ಕೆಜಿ ಮಾರಿದ್ರಿ? ಈಗ ನಮ್ದು ಒಂದು ಸ್ವಲ್ಪ ಸರ ಇದು ಫಸ್ಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಒಂದು 100% ಒಂದು ಸ್ವಲ್ಪ ತಪ್ಪು ಆಗ್ಯದ್ರಿ ಸರ್, ಅದ್ರಾಗ ಒಂದು 35 ಕೆಜಿ ಕೊಟ್ಟವ್ರಿ ಸರ. ಈಗ ಇನ್ನೂ ಅದ್ರೊಳಗೆ ಬರ್ಬೇಕಾಯ್ತು ಸರ್, ಇನ್ನೊಂದು 20 ಕೆಜಿರ ಬರ್ಬೇಕಾಯ್ತು, ಅದು ಸ್ವಲ್ಪ ಮಿಸ್ಟೇಕ್ ಆಗ್ಯದ್ರಿ. ಅದನ್ನು ನಾವು ಈಗ ಗ್ರಾಹಕರಿಂದ ನೇರವಾಗಿ ನಿಮಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದ್ರಿಂದ ಚೆನ್ನಾಗಿ ಬೆಳಿತೀವಿ ಮತ್ತು ಮುಂದೆಲ್ಲ ಹೋಗತ್ತೆ ಅನ್ನೋದು ನಿಮಗೆ ಗ್ಯಾರಂಟಿ? ಗ್ಯಾರಂಟಿ ಇರೋದ್ರಿಂದ ಸರ್ ಮತ್ತೆ ನಾವು ಕಂಟಿನ್ಯೂ ಈಗ ಡೈಲಿ 2 ಕೆಜಿ 2.5 ಕೆಜಿ ಬೀಜ ಆಗ್ತಾ ಇದಾವೆ ರೀ ಆಲ್ರೆಡಿ. ಮತ್ತೆ ಈಗ 25 ಕೆಜಿ ಬೀಜ ಹಾಕಿದ್ದು ನಮ್ದು ಮತ್ತೆ ಇನ್ನೊಂದು ರೂಮ್ನ ಬೇರೆ ಕಡೆಗೆ ಐತ್ರಿ, ಸಪ್ಲೈ ಮಾಡ್ತೀವಿ, ಮಾರ್ಕೆಟ್ ಹಾಕೈತಿ ಅನ್ನೋದು 100ಕ್ಕೆ 100 ಐತ್ರಿ. ಆದ್ರೆ ನಮ್ಮ ಕುಲಕರ್ಣಿ ಸರ್ ಅದ್ರ ಬಗ್ಗೆ ಅವರು ನಮ್ಮದ ಒಂದು ಭಾಳ ಕಡೆಗೆ ನಮ್ಮ ದಾವಣಗೆರೆ ಕಜ್ಜಿ ಅಂದ್ರೆ ಹುಬ್ಳಿ ಕಜ್ಜಿ ಅಂದ್ರೆ ಎಲ್ಲ ಕಡೆಗಿನ ಇದು ಮಾಡಿ ದಾವಣಗೆರೆ ಒಮ್ಮೆ ಅವರು ಕಳಿಸಿಕೊಟ್ಟಾರ್ರಿ. ಅಲ್ಲಿ ಕಡೆಯಿಂದ ಸುತ್ತ ನಮಗೆ ಇಲ್ಲ ಚೆನ್ನಾಗಿದ್ರಿ, ನಮಗೆ ಮಾಲ್ ಬೇಕು ಅಂತಲೂ ಅವರು ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಮಾಲ್ ಇಲ್ಲರಿ, ಆದ್ರೆ ನಾವು ಎಷ್ಟು ಮಾಡಿದ್ರೆ ನಮ್ಮ ಕುಲಕರ್ಣಿ ಸರ್ ಕಳಿಸ್ತಾರ ನಮಗೆ ಭರವಸೆ ಐತ್ರಿ. ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಹಕರು ಚಲೋ ಆಗೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ನೀವು ಇದನ್ನು ಬೆಳವಣಿಗೆ ಮಾಡ್ತೀರಿ? ಬೆಳವಣಿಗೆ ಮಾಡ್ತೀವಿ ರೀ. ಯಾರು ಮಾಡ್ಬೇಕನ್ನೋ ಆಸಕ್ತಿ ಇದ್ದರೆ ಮಾಡಿದ್ರೆ ಒಳ್ಳೆ ಮಾರ್ಕೆಟ್ ಐತಿ, ಮಾಡ್ಬೋದು ರೀ. ಆದ್ರೆ ನಾವು ಮಾಡಿ ಮನ್ಯಾಗ ಕೂತಂದ್ರೆ ಆಗಲ್ಲ ರೀ, ಅದ್ರ ಮಾರ್ಕೆಟ್ ಮಾಡ್ಬೇಕು ರೀ. ನೀವು ತೃಪ್ತಿ ಇದ್ರೆ ಒಟ್ಟು ಇದನ್ನೆಲ್ಲ ನೀವು ಪ್ರಾಜೆಕ್ಟ್ ಮಾಡಿದ್ರೆ ನಿಮಗೆ ಹ್ಯಾಪಿ ಇದೆ ರೀ? ಹ್ಯಾಪಿ ಅದ ರೀ ಸರ. ಆದ್ರೆ ನಮಗೆ ಸತ ಇದ್ರದ್ದು ಮಾಡ್ದಂಗೆ ನಾವು ಎಲ್ಲ ಇದನ್ನ ಊಟ ಮಾಡ್ತಾ ಇದ್ದೀವಿ. ಅದ್ರ ಊಟ ಉಂಡರಿಗೆ ಗೊತ್ತದೆ, ಉಂಡ್ಲಿದ್ದರಿ ಮಾತ್ರ ಏನು ಗೊತ್ತಿರೋದಿಲ್ಲ ರೀ. ಅದು ಎಂಥ ಟೇಸ್ಟ್ ಇರ್ತದೆ ಅನ್ನೋದು ಉಂಡರಿ ಮಾತ್ರ ಗೊತ್ತಿರಿ ಸರ್. ಓಕೆ, ನಿಮ್ಮ ಸಲಹೆಗೆ ತುಂಬ ಸ್ವಾಗತ, ಧನ್ಯವಾದ. ನಮಸ್ಕಾರ ಸರ್. ಸೋಮಶೇಖರ್, ಕನ್ನಡ ಟಿವಿ, ಹಾವೇರಿ. ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣ ಇಂದಿರಾನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಧಾರಾವಾಹಿ ಬ್ಯಾನರ್ಗೆ ಪುಷ್ಪಗಳನ್ನು ಎರಚುವ ಮುಖಾಂತರ ಬ್ಯಾನರ್ ಅನ್ನು ಅಳವಡಿಸಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಿರವಾರ ತಾಲೂಕಿನ ಅಂಬೇಡ್ಕರ್ ಯುವ ಬಳಗದ ವತಿಯಿಂದ ಮಾನವಿ ಕ್ರಾಸ್ನಿಂದ ದೇವದುರ್ಗ ಕ್ರಾಸ್ವರೆಗೆ ಬಾಬಾ ಸಾಹೇಬ್ ಅವರ ಘೋಷಣೆಗಳ ಮುಖಾಂತರ ಮೆರವಣಿಗೆಯನ್ನ ಮಾಡಲಾಯಿತು. ತದನಂತರ ಜೀ ಕನ್ನಡ ವಾಹಿನಿಯ ಮುಖ್ಯಸ್ಥರಾದ ರಾಘವೇಂದ್ರ ಹುಣಸೂರ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಕರಿಗೋಳಿ, ಕನ್ನಡ ಟಿವಿ, ಸಿರವಾರ. ಹುಬ್ಬಳ್ಳಿಯಲ್ಲಿ ಇಂದು ನಾದಲೋಕ ಕಲಾವೇದಿಕೆಯಿಂದ ಗಾನಗಂಧರ್ವ ಎಸ್ವಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ವಿಶೇಷವಾದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿಯ ಸಿದ್ದಾರೂಢ ಮಠದ ಬಳಿ ಇರುವ ಮಾರ್ಕೆಂಡಯ್ಯ ದೇವಸ್ಥಾನದಲ್ಲಿ ನಾದಲೋಕ ಕಲಾವೇದಿಕೆ ಎಲ್ಲರೂ ಸೇರಿ ಎಸ್ಪಿಬಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರ ಹಾಡುಗಳನ್ನು ಹಾಡುವ ಮುಖಾಂತರ ಅವರಿಗೆ ವಿಶೇಷವಾದ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಿಶ್ವಮಾನ್ಯ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಆರ್ ಶೆಟ್ಟಿ ಎಸ್ಪಿಬಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ನಾದಲೋಕ ಕಲಾವೇದಿಕೆಯ ಅಧ್ಯಕ್ಷ ಆರ್ಎಂ ಗೋಗೇರಿ, ಡಾಕ್ಟರ್ ಎಚ್ವಿ ಬೆಳಗಲಿ, ಗದಿಗಯ್ಯ ಹಿರೇಮಠ್ ಹಾಗೂ ಹಾವೇರಿ ಡಿವೈಎಸ್ಪಿ ಪ್ರಮೋದ್ ಮುಕ್ತೇದಾರ ಹಾಗೂ ನಾದಲೋಕ ಕಲಾವೇದಿಕೆಯ ಸದಸ್ಯರು ಭಾಗಿಯಾಗಿದ್ದರು. ಸುಖ
ನಾದಲೋಕ ಕಲಾ ವೇದಿಕೆಯಿಂದ ಇವತ್ತು ಗಾನಗಂಧರ್ವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ನುಡಿ ನಮನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದರ ಜೊತೆಗೆ ಭಾವಪೂರ್ವವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಅವರು ಹಾಡಿದಂಥ ಹಲವಾರು ಹಾಡುಗಳನ್ನು ನಮ್ಮ ನಾದಲೋಕ ಕಲಾವೇದಿಕೆಯ ಗಾಯಕರು ಹಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಿವೈಎಸ್ಪಿ ಸಾಹೇಬರಾದಂಥ ಶ್ರೀ ವಿನೋದ್ ಮುಕ್ತಿದಾರರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಪುಷ್ಪಾರ್ಪಣೆಯೊಂದಿಗೆ ವಿಶ್ವಮಾನ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಶ್ರೀ ಸಂತೋಷ್ ಶೆಟ್ಟಿಯವರು ಆ ಒಂದು ಪುಷ್ಪವನ್ನು ಅರ್ಪಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಜೊತೆಗೆ ಡಾಕ್ಟರ್ ಎಚ್ ವಿ ಬೆಳಗಲೆಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಹಾಗೆ ಜಿ ವಿ ಕಲಾ ಬಳಗದ ಅಧ್ಯಕ್ಷರಾದಂಥ ಶ್ರೀ ಗದಿಗೆಯ ಹಿರೇಮಠ ಅವರು ಸಹ ಇವತ್ತು ನುಡಿ ನಮನವನ್ನು ಅವರಿಗೆ ಮಾನ್ಯ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯವರು ಅವರ ಒಂದು ಅವರ ಅಗಲಿಕೆ ನಮಗೆ ಭಾಳ ನೋವಿನ ಸಂಗತಿ. ಅದು ಕಲಾವಿದರಿಗೆ ಸಂಗೀತ ಪ್ರಿಯರಿಗೆ ನಾವೇನಾದರೂ ಇವತ್ತು ವೇದಿಕೆಯ ಮೇಲೆ ಒಂದು ಹಾಡು ಹಾಡ್ತೀವಿ ಒಂದು ಮೈಕ್ ಹಿಡಿತೀವಿ ಅಲ್ಲಕ್ಕೆ ಮೇನ್ ಪ್ರೇರಣೆ ನಮಗೆ ಬಾಲಸುಬ್ರಹ್ಮಣ್ಯಂ ಸಾಹೇಬರಾಗಿದ್ದರು. ಅವರ ಒಂದು ಹಿನ್ನೆಲೆ ಗಾಯನ ನಮ್ಮೆಲ್ಲರಿಗೆ ಒಂದು ಆಶಾಗೋಪುರವಾಗಿ ನಮ್ಮ ಹೃದಯದಲ್ಲಿ ಮಿಡಿತಕ್ಕಂಥ ಒಂದು ಹೊರಚಿಮ್ಮುವಂಥ ಒಂದು ಭಾವವಾಗಿ ರೂಪವಾಗ್ತಿತ್ತು. ಅವರ ಅಗಲಿಕೆ ನಮಗೆ ಭಾಳ ನೋವಿನ ಸಂಗತಿಯಾಗಿದೆ. ದೇವರು ಅವರನ್ನು ನಾವು ಉಳಿಸ್ತಾರಂತ ತಿಳ್ಕೊಂಡಿದ್ದೆವು. ನಾವು ಕೊನೆ ಕ್ಷಣದವರೆಗೂ ಅವರು ಹೋರಾಟ ಮಾಡಿದರು, ಬಟ್ ಅವರು ಕೊನೆ ಆಗಲಿಕ್ಕೆ. ಮಹಾಂತೇಶ್, ಕನ್ನಡ ಟಿವಿ, ಹುಬ್ಬಳ್ಳಿ. ಕೊರೋನಾ ವಾರಿಯರ್ಸ್ಗಳಿಗೆ ಜಾರಕಿಹೊಳಿ ಸಹೋದರರಿಂದ ಉಚಿತ ಕಿಟ್ ವಿತರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲ್ಲಾಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವ ಬಾಲಚಂದ್ರ ಜಾರಕಿಹೊಳಿ, ಅವಿಭಾರಿ ಶಾಸಕ ಹಾಗೂ ಕೆಎಂಎಫ್ ಅಧ್ಯಕ್ಷ ಅಂಬಿರಾವ್ ಪಾಟೀಲ್ ಆದೇಶದ ಮೇರೆಗೆ ಅವರ ಸ್ವಂತ ಖರ್ಚಿನಿಂದ ಕೊರೋನಾ ಕಿಟ್ಗಳನ್ನು ಮಲ್ಲಾಪುರ ಪಿಜಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಡಲಗಿ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನ್ನಿಕೆರೆ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ, ಪೊಲೀಸ್ ಇಲಾಖೆಯ ಸರ್ವ ಸಿಬ್ಬಂದಿಗಳಿಗೆ, ಮಲ್ಲಾಪುರ ಸರ್ಕಾರಿ ಶಾಲಾ ಆವರಣದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೊರೋನಾ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಜನಪ್ರಿಯ ಮೂಡಲಿಗೆಯ ಪಿ ಒ ಸಾಹೇಬರಾದಂಥ ಅಜಿತ್ ಮನ್ನಿಕೇರಿ ಅವರೇ ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಯಾದ ಕೆ ವಿ ಪಾಟೀಲ್ ಅವರೇ ಹಾಗೂ ಊರಿನ ಹಿರಿಯರಾದ ಬಸವರಾಜ್ ಹುದ್ದಾರ್ ಅವರೇ ಹಾಗೂ ಈಶ್ವರ್ ಮಠಗಾರ್ ಅವರೇ, ಮಡಿವಾಳಪ್ಪ ನಮ್ಮ ಚಳಂಬೆ ಅವರೇ ಹಾಗೂ ನನ್ನ ಪಟ್ಟಣ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರೇ ಹಾಗೂ ಆಶಾ ಕಾರ್ಯಕರ್ತರೇ, ಆರೋಗ್ಯ ಇಲಾಖೆಯವರೇ, ಅಂಗನವಾಡಿ ಕಾರ್ಯಕರ್ತರು ಎಲ್ಲರಿಗೂ ವಂದಿಸಿ, ಇವತ್ತು ಗೋಕಾಕ್ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಮೇಶಣ್ಣ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಹಾಗೂ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ, ಸನ್ಮಾನ್ಯ ಅಂಬಿರಾವಣ್ಣ ಪಾಟೀಲ್ ಅವರ ಆದೇಶದ ಮೇರೆಗೆ ಇವತ್ತು ಕಳೆದ ಎಂಟೂವರೆ ತಿಂಗಳಿನಿಂದ ಈ ಕೋವಿಡ್ ನೈನ್ಟೀನ್ದ ವಿರುದ್ಧ ಈ ವಾರಿಯರ್ಸ್ ಏನು ಹೋರಾಟ ಮಾಡಿದ್ರು ಅವರಿಗೆ ಇಡೀ ಕ್ಷೇತ್ರದಾದ್ಯಂತ ಒಂದು ಕಿಟ್ಟನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಎಲ್ಲ ನಮ್ಮ ಬಿ ಒ ಸಾಹೇಬರು, ನನ್ನ ಕನ್ನಡ ಶಾಲೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಹಾಕಿಕೊಂಡಿದ್ದಾರೆ. ಅದಕ್ಕೆ ಇನ್ನೂ ಕಳೆದ ಎರಡು ಮೂರು ತಿಂಗಳು ಹೋಗುವಂಥ ಚಾನ್ಸಸ್ ಇತ್ತು. ಈ ಕೋವಿಡ್ಗೆ ಔಷಧಿ ಅನ್ನೋ ಸಿಕ್ಕಿಲ್ಲ. ಆ ಸಿಗೋವರೆಗೂ ಇದನ್ನು ಎಲ್ಲರೂ ಸಾಮಾಜಿಕ ಅಂತರವನ್ನು ಕೈಗೊಳ್ಳಬೇಕು ಹಾಗೂ ಈ ಇದೇ ರೀತಿಯ ಮುಂದೆ ಹೊರದ್ರೆ ಇನ್ನೂ ಹೆಚ್ಚಾಗುವಂಥ ಚಾನ್ಸಸ್ ಐತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಅಂತರವನ್ನು ಕೈಕೊಂಡು ಹೋಗಲು ಇನ್ನಷ್ಟು ಶ್ರಮಿಸಿ, ಈ ಶ್ರಮಿಸಿ ತಮಗೆ ಆಗಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಸನ್ಮಾನ್ಯ ಬಾಲಚಂದ್ರನ ಜಾರಕಿಹೊಳಿ ಅವರು, ರಮೇಶನ ಜಾರಕಿಹೊಳಿ ಅವರು ಅವಿರತ ಪ್ರಯತ್ನದಿಂದ ಸತತ ನಮ್ಮ ಅರಮವಿ ಕ್ಷೇತ್ರ ಗೋಕಾಕ್ ಕ್ಷೇತ್ರದಲ್ಲಿ ಯಾವುದೇ ಇಡೀ ಉನ್ನುಳಿದ ಕ್ಷೇತ್ರದಲ್ಲಿ ಆಗಲಿದಂಥದ ಈ ಕೋವಿಡ್ ವಿರುದ್ಧ ಈ ಕೋವಿಡ್ ವಾರಿಯರ್ಸ್ಗಾಗಲಿ ಎಲ್ಲ ನಾಗರಿಕರಿಗಾಗಲಿ ಕಿಟ್ಟನ್ನು ಕೊಡೋದಲ್ಲದೆ ರಾಜ್ಯದೊಳಗೆ ಒಂದು ಮಾದರಿ ತಾಲೂಕನ್ನಾಗಿ ಮಾಡಿದ್ದು ಯಾವ್ದಾರದಂತಂದ್ರೆ ಅದು ಗೋಕಾಕ್ ಕ್ಷೇತ್ರ ಅಂತೇಳಿ ನಾ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತಿದ್ನಿ.
ಅದಕ್ಕೆ ಅನುಮಾನ ಕೊಟ್ಟದಕ್ಕೆ ತಮ್ಮ ಎಲ್ಲ ಸಂಘಟಕರಿಗೆ ಧನ್ಯವಾದ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ಅರಸೀಕೆರೆ ತಾಲೂಕಿನ ಕಸಬಾ ಹೋಬಳಿಯ ಹಾರನಹಳ್ಳಿಯಿಂದ ಜಾವಗಲ್ ಹೋಬಳಿಯ ಗಡಿಯಲ್ಲಿರುವ ತಿಮ್ಮಪ್ಪನಹಳ್ಳಿ ಗೇಟ್ವರೆಗೆ 1.5 ಕಿಲೋಮೀಟರ್ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಸಂಪೂರ್ಣ ಹಾಳಾಗಿ ಹೋಗಿದೆ. ರಸ್ತೆಯ ಎರಡು ಬದಿ ಡಾಂಬರ್ ಕಿತ್ತು ಹೋಗಿದ್ದು ವಾಹನಗಳ ಸಂಚಾರಕ್ಕೆ ಹಾಗೂ ಸಾರ್ವಜನಿಕರ ತಿರುಗಾಟಕ್ಕೆ ತುಂಬಾ ತೊಂದರೆಯಾಗಿ ಕೂತಿದೆ. ಅರಸೀಕೆರೆ ತಾಲೂಕಿನ ಕಸಬಾ ಹೋಬಳಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಕೊಂಡಿದ್ದು ಜಾವಗಲ್ ಹೋಬಳಿ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ. ಈ 1.5 ಕಿಲೋಮೀಟರ್ ರಸ್ತೆ ಈ ಎರಡು ಕ್ಷೇತ್ರದ ಮಧ್ಯೆ ಇದ್ದು ಅರಸೀಕೆರೆ ಕ್ಷೇತ್ರದ ಶಾಸಕ ಎಂಕೆ ಶಿವಲಿಂಗೇಗೌಡ ಹಾಗೂ ಬೇಲೂರು ಕ್ಷೇತ್ರದ ಶಾಸಕರಾದ ಲಿಂಗೇಶ್ ಅವರುಗಳು ಈ ರಸ್ತೆ ನಮ್ಮ ವ್ಯಾಪ್ತಿಗೆ ಸೇರೋದಿಲ್ಲ ಎಂದು ಇಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ಮಾಡಿಕೊಳ್ತಾ ಇದ್ದಾರೆ. ರಸ್ತೆ ಕಾಮಗಾರಿ ಕಾಣದೆ ನೆನೆಗೂಡಿಗೆ ಬೀಳಲು ಕಾರಣವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರುಗಳು ತಕ್ಷಣವೇ ಈ ರಸ್ತೆಯನ್ನ ಸರಿಪಡಿಸಬೇಕೆಂದು ಸಾರ್ವಜನಿಕರು ಹಾಗೂ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಸಂಘದ ರಾಜ್ಯ ಉಸ್ತುವಾರಿ ಹಾಗೂ ರಾಜ್ಯ ಸಂಚಾಲಕ, ಅರಸೀಕೆರೆ ತಾಲೂಕು ಆರ್ನಹಳ್ಳಿ ವ್ಯಾಪ್ತಿಯ ಏನು ಜೌಗಲ್ಲಿಗೆ ಹೋಗುವಂಥ ರಸ್ತೆ ಸಾಕಷ್ಟು ಗುಂಡಿ ಬಿದ್ದಿತ್ತು. ಈ ರಸ್ತೆಯಲ್ಲಿ ಹಲವಾರು ಬಾರಿ ಅಪಘಾತಗಳಾಗಿದೆ. ಅನೇಕ ಲಾರಿಗಳು ಮತ್ತು ವಾಹನಗಳು ಬಿದ್ದು ಸಂಚರಿಸಿದರು. ಇಲ್ಲಿ ಯಾರೂ ಕೇಳೋರೇ ಇಲ್ಲ. ಪಿ ಡಬ್ಲ್ಯೂ ಅಧಿಕಾರಿಗಳಾಗಲಿ, ಇಲ್ಲಿನ ಕ್ಷೇತ್ರದ ಜನಪ್ರತಿನಿಧಿಗಳು ಇದರೋ ಇಲ್ಲವೋ ಅನ್ನೋ ಮಟ್ಟ ಆಗೋಗಿದೆ. 15 ವರ್ಷದಿಂದ ಇದು ಹಳ್ಳ ಹೋಗುವಂಥ ಒಂದು ಪರಿಸ್ಥಿತಿಯಾಗಿದೆ. ಈ ಜಾಗ ಇಲ್ಲಿ ರೋಡ್ ಇದೆಯೋ ಹಳ್ಳ ಇದೆಯೋ ನೀರಿದೆಯೋ ಅಂತ ಗೊತ್ತಾಗೋಕ್ಕಿಲ್ಲ. ಆದ್ದರಿಂದ ಕೂಡಲೇ ಈ ರಸ್ತೆಯನ್ನು ಮಾಡಿಕೊಡ್ಬೇಕು. ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲೇ ಕೂತ್ಕೊಂಡು ಉಗ್ರ ಹೋರಾಟ ಮಾಡಬೇಕಾದ ಎಚ್ಚರಿಕೆ. ಯಾಕೆಂದರೆ ಹಲವಾರು ಬಾರಿ ಇಲಾಖೆಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ, ಮುಂದಿನ ದಿನಗಳಲ್ಲಿ ಇಲ್ಲೇ ಕೂತು ಪ್ರತಿಭಟನೆ ಮಾಡಬೇಕಾಗತ್ತೆ. ಈ ರಸ್ತೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿ ವಾಹನಗಳನ್ನ ಬಿಡೋದಿಲ್ಲ. ಇನ್ನೊಂದು ವಾರದೊಳಗೆ ಇಲ್ಲೇ ಕೂರ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ಶ್ರೀ ಹರಿಪ್ರಸಾದ್, ಕನ್ನಡ ಟಿವಿ, ಅರಸೀಕೆರೆ. ಶಹಾಪುರ ನಗರದ ಪದವಿ ಕಾಲೇಜು ಹತ್ತಿರ ಬೀದರ್ ಬೆಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ದಿನಾಲೂ ಸಾವಿರಾರು ವಾಹನಗಳು ಓಡಾಡುತ್ತಿದ್ದು ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿದ್ದು ಮಳೆ ನೀರು ಇದ್ದ ಕಾರಣ ಗುಂಡಿಗಳು ಯಮನಂತೆ ಕಾಡುತ್ತಿದೆ. ಹೊಸದಾಗಿ ಪ್ರಯಾಣಿಸುವವರಿಗೆ ಗುಂಡಿಗಳು ಕಾಣದೆ ಅಪಘಾತ ಸಂಭವಿಸುವ ಅಪಾಯ ಪ್ರಮಾಣ ಹೆಚ್ಚಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ರಸ್ತೆ ಸುಧಾರಣೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ.
ಚನ್ನಬಸಪ್ಪ ಬಿ ದೊಡ್ಮನಿ, ಕನ್ನಡ ಟಿವಿ, ಶಹಾಪುರ. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಶ್ರೀ ರಾಜವೀರ ಮದಕರಿ ನಾಯಕ ವೃತ್ತದಲ್ಲಿ ನಾಡದೊರೆ ಶ್ರೀ ವೀರ ಮದಕರಿ ನಾಯಕ ಜಯಂತಿಯನ್ನ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಜಯಂತಿಯಲ್ಲಿ ನಾಯಕ ಮಹಾಸಭಾ ರಾಜ್ಯ ಕಾರ್ಯದರ್ಶಿ ಜಿ ನಾಗಮಣಿ, ಶಿಕ್ಷಕಿ ಗೀತಾ, ಮುಖಂಡ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಕಾವಲ್ಲಿ ಶಿವಪ್ಪ ನಾಯಕ, ತಾಲೂಕು ಮಹಾಸಭಾದ ಅಧ್ಯಕ್ಷ ಎಸ್ ಸುರೇಶ್, ಆಟೋ ಚಾಲಕರು ಸೇರಿದಂತೆ ಸಮಾಜದ ಇತರರು ಭಾಗಿಯಾಗಿದ್ದರು. ವಿಜಿ ವೃಷಭೇಂದ್ರ, ಕನ್ನಡ ಟಿವಿ, ಕೂಡ್ಲಿಗಿ. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಿರೇಹೆಗ್ದಾಳ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಮಹಾನಾಯಕ ಬ್ಯಾನರ್ ಅನ್ನ ಪ್ರದರ್ಶನಕ್ಕೆ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಡಿಎಚ್ ಮುರುಗೇಶ್, ಅಕ್ಷಯ ಕುಮಾರ್, ಗೋಣೆಪ್ಪ, ಪ್ರಭುದೇವ್ ಸೇರಿದಂತೆ ಕರಾದಸಂ ಸಮಿತಿ ಗ್ರಾಮ ಘಟಕದ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, ಕನ್ನಡ ಟಿವಿ, ಕೂಡ್ಲಿಗಿ. ಇವಿಷ್ಟು ಈ ಗಳಿಗೆಯ ಸುದ್ದಿಗಳು. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.